ಈಗಿನ ಗುರುಗಳಾದಂತಹ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪೀಠಾರೋಹಣ ವಾರ್ಷಿಕೋತ್ಸವ ಹಾಗೂ ಶರಳ ವಿವಾಹ ಮಹೋತ್ಸವ, ಸಾಮೂಹಿಕ ವಿವಾಹ ಮಹೋತ್ಸವ, ಹೀಗೆ ಹಲವಾರು ರಕ್ತದಾನ ಶಿಬಿರ, ತೊಟ್ಟಿಲೋತ್ಸವ, ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಈ ಒಂದು ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ ಕೇಂದ್ರದ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಈ ಒಂದು ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯನ್ನು ವಹಿಸಿದಂತ ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳೇ, ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ನಮ್ಮವರೇ ಆದಂತ ಈ ರಾಜ್ಯದ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಮಾಂಕಾಳ ವೈದ್ಯ ಅವರೇ ಹಾಗೂ ಬಸವರಾಜ ಶಿವಣ್ಣರ ಶಾಸಕರು, ಯಾವತ್ತು ಈ ಒಂದು ಮಠದ ಪರಮ ಭಕ್ತರು ಹಾಗೂ ಶ್ರೀನಿವಾಸ ಮಾನೆ ಅವರೇ, ಪಿ ಟಿ ಪರಮೇಶ್ವರ್ ನಾಯಕ್ ಅವರೇ, ನಮ್ಮ ಸಮಾಜದ ಇನ್ನೊಬ್ಬರು ನಾಯಕರಾದಂತ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಲ್ಕುನವರವರೇ ಹಾಗೂ ಪಕ್ಕದ ಈ ಒಂದು ಪೀಠದ ಗುರುಪೀಠದ ಪರಮ ಭಕ್ತರಂತ ಸನ್ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ಹರೋಚರ ಗುರುಮೂರ್ತಿಗಳೇ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡ ಮಾನ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನ ಸಮಾಜದ ಎಲ್ಲ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ವಿಶಿಷ್ಟವಾದಂತ ಒಂದು ಕಾರ್ಯಕ್ರಮ. ಈ ಸಮಾಜ ಧಾರ್ಮಿಕವಾಗಿ ಸ್ವಾವಲಂಬನೆ ಆಗಿರಲಿಲ್ಲ, ಈ ಸಮಾಜ ಶೈಕ್ಷಣಿಕ ಅತ್ಯಂತ ಹಿಂದುಳಿದಿತ್ತು, ಆರ್ಥಿಕ ಪರಿಸ್ಥಿತಿಗಳು ಅಟ್ಟೆ ಹಿಂದುಳಿದಿತ್ತು, ಹಿಂದುಳಿದಿದೆ, ಹಿಂದುಳಿದಿತ್ತು ಅನ್ನೋದಕ್ಕಿಂತ ಹಿಂದುಳಿದಿದೆ. ಇಂಥ ಒಂದು ಸಮಾಜವನ್ನ ಜಾಗೃತಗೊಳಿಸಿ ಇತರ ಸಮುದಾಯಗಳು ಸರಿ ಸಮಾನವಾಗಿ ಬಾಳಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು 2012 ಈ ಒಂದು ಸಮಾಜದ ಒಂದು ಪ್ರಗತಿಪರ ಚಿಂತಕರು ಸಮಾಜದ ದೊಡ್ಡದಂತ ಸನ್ಮಾನಿತ ಶ್ರೀ ವಿಠಲ್ ಹೇರೂರ್ ಅವರ ನೇತೃತ್ವದಲ್ಲಿ ಈ ಒಂದು ಮಠ 2012 ಜನವರಿ 29 ಉದಯವಾಯಿತು. ಆ ಉದಯ ಆದ ನಂತರ ಪ್ರಥಮ ಜಗದ್ಗುರುಗಳಾದಂತ ಲಿಂಗೈಕ್ಯ ಜಗದ್ಗುರು ಶಾಂತಮುನಿ ಸ್ವಾಮಿಗಳು ಅಷ್ಟೇ ಭದ್ರವಾದ ಬುನಾದಿಯನ್ನು ಈ ಮಠಕ್ಕೆ ಹಾಕಿದ್ರು. ಈ ಸಮಾಜಕ್ಕೆ ಬಹು ದೊಡ್ಡ ಕೊಡುಗೆಯನ್ನು ಪೂಜ್ಯರು ಕೇವಲ 4 ವರ್ಷಗಳಲ್ಲಿ ಮಾಡಿದರು. ಅವರೇ ಒಂದು ತಂದಂತ ಇವತ್ತು ಜ್ಯೋತಿ ಮುಟ್ಟಿ ಶಿಷ್ಯ ಜ್ಯೋತಿ ಮುಟ್ಟಿ ಗುರಿಯಾದಂತೆ ಜಗದ್ಗುರು ಪೂಜ್ಯ ಶ್ರೀ ಶಾಂತಮುನಿ ಮಹಾಸ್ವಾಮಿಗಳು ಒಂದು ಈ ರಾಜ್ಯದಲ್ಲಿ ಬಹುಶಃ ಯಾರು ತಿರುಗಾಡಲಿಕ್ಕಿಲ್ಲ ಅಷ್ಟೊಂದು ಪ್ರವಾಸವನ್ನು ಮಾಡಿದ್ದಾರೆ. ಅವರು ಬಂದಿದ್ದು 5 ವರ್ಷ, 2 ವರ್ಷ ಕೊರೋನಾ ಹೋಯಿತು, ಸುಮಾರು 9 ಲಕ್ಷ ಕಿಲೋಮೀಟರ್ ಅವರು ತಿರುಗಾಡಿದ್ದು, ಪ್ರವಾಸ ಮಾಡಿದ್ದು ಇವತ್ತಿನ ಇತಿಹಾಸ ಇದೆ. ಎದಕ್ಕಾಗಿ? ನಿಮಗಾಗಿ, ಈ ಸಮಾಜದ ಅಭಿವೃದ್ಧಿಗಾಗಿ, ಈ ಸಮಾಜವನ್ನು ಪರಿವರ್ತನೆ ಮಾಡಬೇಕು, ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಈ ಸಮಾಜವನ್ನು ಪರಿವರ್ತನೆ ಮಾಡಬೇಕಂತೇಳಿ ಹಗಲಿರುಳು ತಿರುಗಾಡ್ತಾ ಇದ್ದಾರೆ, ಈ ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ರಾಜಕೀಯ ವ್ಯವಸ್ಥೆಯಲ್ಲೂ ಬಹಳ ಒಂದು ಕಡಿಮೆ ಸ್ಥಾನದಲ್ಲಿ ನಾವಿದ್ದೀವಿ, ಕೆಳಮಟ್ಟದಲ್ಲಿ ಇದ್ದೀವಿ. ಇವತ್ತಿಂದ ನಮ್ಗೆ ಹೆಮ್ಮೆ ಅನ್ನಿಸ್ತದ, ಈ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದವರು, ಈ ಸಮಾಜವನ್ನು ಅತ್ಯಂತ ಸಮೀಪದಿಂದ ನೋಡಿದವರು, ಅವರು ಕೂಡ ಮುಲಾಜಿರಲಾರದೆ ಹೇಳ್ತಾರ ಏನಂದ್ರೆ, ಯಾವಾಗಲೂ ಕೂಡ ಎಲ್ಲ ಸಮಾಜಗಳು ಸರಿ ಸಮಾನವಾಗಿ ಬದುಕಿದಾಗ ಮಾತ್ರ ಈ ಸ್ವಾತಂತ್ರ್ಯ ಸಿಕ್ಕಿದ ಸಾರ್ಥಕ ಆಗ್ತದ, ಸಮಾಜ ಸರಿ ಸಮಾನ ಸಮಾಜ ಆಗಬೇಕು. ಅದಕ್ಕಾಗಿ ಇವತ್ತಿಂದಿನ ಅಂಬಿಗರ ಚೌಡಯ್ಯನವರು ಕೂಡ 12ನೇ ಶತಮಾನದಲ್ಲಿ ಇದ್ದಕ್ಕಿದ್ದಂಗೆ ಹಸಿ ಬಾಳೆ ಹಳ್ಳ ಹೊಡೆದಂಗ ಈ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿದ್ದಾರ. ಆ ಒಂದು ವಿಚಾರಧಾರೆಯ ಮೇಲೆ, ಆ ಒಂದು ಪರಂಪರೆಯ ಮೇಲೆ ಈ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ವೇದ ವ್ಯಾಸ ಈ ಸಮಾಜಕ್ಕೆ ಸೇರಿದವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.